ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ಪರ್ಧಿಗಳು ಆಗಮಿಸಿದ್ದಾರೆ, ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ಮೊದಲ ಸ್ಪರ್ಧಿ, ನನ್ನ ಹೆಸರು ಗಂಗಮ್ಮ ಪರಮೇಶ್ವರ ಸ್ವಾಮಿ. ತುಮಕೂರು ಡಿಸ್ಟಿಕ್ಕು ತುರುವೇಕೆರೆ ತಾಲೂಕು ಮಾವಿನಕೆರೆಯಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡುವುದು ನನ್ನ ಹವ್ಯಾಸ. ತುಂಬ ಸಂತೋಷ ಗಂಗಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವರಾಜ್ ಅಂತ. ನಾನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಾನು ಗಿರಿನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ನೋಡುವುದು, ಸಂಗೀತ ಕೇಳುವುದು ಮತ್ತು ಪುಸ್ತಕಗಳನ್ನು ಓದುವುದು. ದೇವರಾಜ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಲೀಲಾವತಿ, ಗೃಹಿಣಿ, ನೆಲಮಂಗಲದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹೊಸ ಥರದ ರಂಗೋಲಿ ಹಾಕುವುದು, ತಟ್ಟಂತ ಕಾರ್ಯಕ್ರಮ ಪ್ರತಿದಿನ ತಪ್ಪದೇ ನೋಡುವುದು. ತುಂಬ ಸಂತೋಷ ಲೀಲಾವತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮಗೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಯುಗಾದಿ ಕವನ ಸಂಕಲನ. ಬರೆದಿದ್ದಾರೆ ಪ್ರಸನ್ನಮೂರ್ತಿ ಗುರುವಿನಪುರ ಅವರು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು, ನೋಡೋಣ. ಈ ನದಿಗಳ ಜಲಪಾತಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಬೇಕು. 4 ಉತ್ತರಗಳು ತಮ್ಮ ಮುಂದೆ ಬರ್ತಾ ಇವೆ. ಆಯ್ಕೆ 1, ಮಾಂಡವಿ ನದಿ ದೂಧ್ಸಾಗರ್ ಜಲಪಾತ. ಘಟಪ್ರಭಾ ನದಿ ಗೋಕಾಕ್ ಜಲಪಾತ. ಇರ್ಪು ಜಲಪಾತ ಕಾವೇರಿ ನದಿ. ಶರಾವತಿ ನದಿ ಜೋಗ್ ಜಲಪಾತ. ಮೊದಲಿಗೆ ಗಂಗಮ್ಮ, ಆನಂತರ ದೇವರಾಜ್. ಇರುಪು ಕಾವೇರಿ. ಇರುಪು ಕಾವೇರಿ ಸರಿ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಅರ್ಥವಾಗಿದೆ ಅಲ್ವಾ ಪ್ರಶ್ನೆ? ಯಾವುದು ತಪ್ಪು ಅಂತ ಹೇಳಬೇಕು. 3 ಸರಿ ಇದೆ, 1 ತಪ್ಪಿದೆ. ಆ ತಪ್ಪಿರೋದನ್ನು ತಾವು ಗುರುತಿಸ್ಬೇಕು. ಅದೇ ಇರಲ, ಬದಲಾಯಿಸುವ ಉತ್ತರನ ಥಟ್ ಅಂತ ಉತ್ತರ ಕೊಡಬೇಕಮ್ಮ, ಸಮಯ ತಗೋಬಾರ್ದು. ಹೇಳಿ ದೇವರಾಜ್. ಮಾಂಡವಿ ದೂಧ್ಸಾಗರ್ ಸರ್. ಮಾಂಡವಿ ದೂಧ್ಸಾಗರ್ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಹೌದಾ, ನೋಡೋಣ. ಇರ್ಪು ಜಲಪಾತ ಕಾವೇರಿ ನದಿ, ಅದು ತಪ್ಪು ಉತ್ತರ. ಅದು ಆದರೆ ಸರಿಯಾಗಿ ಗುರುತಿಸಿದ್ದೀರಿ ತಾವು. ಯುಗಾದಿ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಗೊಂದಲ ಆದರೆ ವಿವರಣೆ ಕೊಡ್ತೇನೆ. ಇರ್ಪು ಜಲಪಾತ ಅನ್ನೋದು ಲಕ್ಷ್ಮಣ ತೀರ್ಥ ನದಿಗೆ ಸಂಬಂಧಪಟ್ಟಂಥ ಜಲಪಾತ. ಈ ಲಕ್ಷ್ಮಣ ತೀರ್ಥ ಕಾವೇರಿ ನದಿಯ ಉಪನದಿ. ಹಾಗಾಗಿ ಕಾವೇರಿ ನದಿಯ ಉಪನದಿ ಇರ್ಪು ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ನಾವು ತಪ್ಪಾದ ಉತ್ತರವನ್ನು ಗುರುತಿಸಿ ಅಂತ ಹೇಳಿದ್ರಿಂದ ಅದು ಸರಿಯಾದ ಉತ್ತರ ಆಗುತ್ತೆ. ಪುಸ್ತಕ ತಮಗೆ ದೊರೆತಿದೆ. ದೀಪಾವಳಿ ಎನ್ನುವ ಕವನ ಸಂಕಲನ. ಪ್ರಸನ್ನಮೂರ್ತಿ ಗುರುವಿನಪುರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ. ಭಾರತದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ ಯಾವುದು? ಆಯ್ಕೆಗಳನ್ನು ನೋಡೋಣ. ಮೈಸೂರು ಪ್ರಸ್ಥಭೂಮಿ, ದಖನ್ ಪ್ರಸ್ಥಭೂಮಿ, ಶಿಲಾಂಗ್ ಪ್ರಸ್ಥಭೂಮಿ, ಲಡಾಖ್ ಪ್ರಸ್ಥಭೂಮಿ. ಮೊದಲಿಗೆ ಗಂಗಮ್ಮ, ಆನಂತರ ಲೀಲಾವತಿ. ದಖನ್ ಪ್ರಸ್ಥಭೂಮಿ. ಎಷ್ಟನೇದಮ್ಮ? 2. ದಖನ್ ಪ್ರಸ್ಥಭೂಮಿ, ಅದೇ ಅತ್ಯಂತ ಎತ್ತರವಾದದ್ದು ಅಂತ ಹೇಳ್ತಾ ಇದ್ದೀರಾ ಲೀಲಾವತಿ. ಲಡಾಖ್ ಪ್ರಸ್ಥಭೂಮಿ. ಎಷ್ಟನೇದು? 4. ನಾಲ್ಕನೇದು ಲಡಾಖ್ ಪ್ರಸ್ಥಭೂಮಿ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಲಡಾಖ್ ಪ್ರಸ್ಥಭೂಮಿ ಉತ್ತರ ಸರಿಯಾಗಿದೆ. ದೀಪಾವಳಿ ಪುಸ್ತಕವನ್ನು ಲೀಲಾವತಿ ಅವರಿಗೆ ಕೊಡ್ತಾ ಇದ್ದೇವೆ. ಈ ಲಡಾಖ್ ಪ್ರಸ್ಥಭೂಮಿ ಅನ್ನೋದು ಸಮುದ್ರ ಮಟ್ಟದಿಂದ ಸುಮಾರು 3000 ಮೀಟರ್ ಅಥವಾ 9800 ಅಡಿಗಳ ಮೇಲಿದೆಯಂತೆ. ಇದು
ಅತ್ಯಂತ ಎತ್ತರವಾದ ಪ್ರದೇಶ ನಮ್ಮ ಭಾರತದಲ್ಲಿ ಇದು ಬಾಲ್ಟಿಸ್ತಾನ್ ನುಬ್ರಾ ಕಣಿವೆ ಗಾಜ್ ಅಕ್ಸಾಯಿ ಚಿನ್ ಕಾರ್ಡುಂಗ್ಲಾ ಈ ಪ್ರಖ್ಯಾತ ಪ್ರದೇಶಗಳೆಲ್ಲ ಇರೋದು ಈ ಒಂದು ಪ್ರಸ್ಥಭೂಮಿಯ ಮೇಲೆ ಮುಂದೆ ನಾವು ಕೊಡ್ತಾ ಇದ್ದೇವೆ ಹೃದಯ ಕಮಲ ಕವನ ಸಂಕಲನ ಟಿ ಆರ್ ವರದರಾಜನ್ ಬರೆದಿರುವಂಥದ್ದು ಪ್ರಶ್ನೆ ಸಾಮಾನ್ಯವಾಗಿ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಎಷ್ಟು ದಿನಗಳ ಕಾಲ ನಡೆಯುತ್ತದೆ ಆಯ್ಕೆಗಳು ಬರೋದಕ್ಕೆ ಮೊದಲು ದೇವರಾಜ್ ಬಜರುತ್ತಿದ್ದಾರೆ ಉತ್ತರ ಐದು ದಿನಗಳು ಐದು ದಿನಗಳು ಗಂಗಮ್ಮ ಮತ್ತು ಲೀಲಾವತಿ ಆಯ್ಕೆಗಳನ್ನು ಆಯ್ಕೆಗಳು ಐದು ದಿನ ಮೂರು ದಿನ ನಾಲ್ಕು ದಿನ ಆರು ದಿನ ನಾಲ್ಕು ದಿನ ಯಾರು ಉತ್ತರ ಕೊಡ್ತೀರಿ ಹೇಳಿ ನಾಲ್ಕು ದಿನ ನಾಲ್ಕು ದಿನ ಉತ್ತರವನ್ನು ನೋಡೋಣ ಐದು ದಿನ ಅನ್ನೋದು ಸರಿಯಾದ ಉತ್ತರ ಈ ಉತ್ತರವನ್ನು ದೇವರಾಜ್ ಅವರು ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೊಟ್ಟಿದ್ದಾರೆ ಹೃದಯ ಕಮಲ ಕೃತಿಯ ಜೊತೆ ಮುತ್ತಿನ ಮಾಲೆ ಎನ್ನುವ ಇನ್ನೊಂದು ಪುಸ್ತಕ ಎರಡು ಪುಸ್ತಕವನ್ನು ಕೊಟ್ಟಿದ್ದೆ ಪ್ರಶ್ನೆ ಬಹಳ ಸುಲಭ ಆಯ್ತೇನೋ ಅಂತ ಅನ್ನಿಸ್ಬಹುದು ಕೆಲವರಿಗೆ ಆದರೆ ಈ ಪ್ರಶ್ನೆಯ ಹಿಂದೆ ಇರತಕ್ಕಂಥ ಮಾಹಿತಿ ರೋಚಕವಾಗಿದೆ ಹಾಗಾಗಿ ಈ ಪ್ರಶ್ನೆಯನ್ನು ರೂಪಿಸಿದ್ದೇವೆ ನಾಲ್ಕು ದಿನಗಳ ಟೆಸ್ಟ್ ಮ್ಯಾಚ್ ನಡೀತಾ ಇತ್ತು ಒಂದಾನೊಂದು ಕಾಲದಲ್ಲಿ ಇದುವರೆಗೂ 132 ಟೆಸ್ಟ್ ಮ್ಯಾಚ್ಗಳು ನಾಲ್ಕು ದಿನಗಳ ಕಾಲ ನಡೆದಿದೆ ಹಾಗೆಯೇ ಆರು ದಿನಗಳ ಕಾಲ ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಸಹ ನಡೆದಿದೆ ಆ ರೀತಿಯಾದ 72 ಮ್ಯಾಚ್ಗಳು ಇದುವರೆಗೂ ನಡೆದಿದೆಯಂತೆ ನಮ್ಮ ಜಗತ್ತಲ್ಲಿ ಆದರೆ ಐದು ದಿನಗಳ ಕ್ರಿಕೆಟ್ ಮ್ಯಾಚ್ ಎಷ್ಟಪ್ಪ ನಡೆದಿದೆ ಇದುವರೆಗೂ ನಮ್ಮ ಜಗತ್ತಲ್ಲಿ ಅಂದರೆ 5800 ಕ್ರಿಕೆಟ್ ಟೆಸ್ಟ್ ಮ್ಯಾಚ್ಗಳು ನಡೆದಿದೆಯಂತೆ ಐದು ದಿನಗಳ ಅವಧಿಯದ್ದು ಹಾಗಾಗಿ ಈ ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಅಂತ ಪ್ರಶ್ನೆ ಕೇಳಿದಾಗ ಐದು ದಿನಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನೂ ಒಂದು ವಿಶೇಷ ಅಂದರೆ ಕಾಲದ ಮಿತಿಯೇ ಇಲ್ಲದೆ ಎಷ್ಟು ಬೇಕಾದರೂ ಆಟ ಆಡ್ರಪ್ಪ ಅಂತ 100 ಮ್ಯಾಚ್ಗಳು 100 ಟೆಸ್ಟ್ ಮ್ಯಾಚ್ಗಳು ನಡೆದಿವೆಯಂತೆ ಅಂದರೆ ಎರಡೂ ಕಡೆಯವರು ಪೂರ್ತಿ ಔಟ್ ಆಗಬೇಕು ಅಲ್ಲಿಯವರೆಗೆ ಆಟ ಆಡೋದೇನೆ ಎಷ್ಟು ದಿನ ಆದರೂ ಆಗಲಿ ಆ ರೀತಿಯಾದ 100 ಮ್ಯಾಚ್ಗಳು ಜಗತ್ತಲ್ಲಿ ನಡೆದಿವೆ ಮುಂದಿನ ಪುಸ್ತಕ ಬೆಟ್ಟದ ಹೂವು ಸಂಪಾದಕರು ಸಿರಿ ಗೇರಿ ಎರಿ ಸ್ವಾಮಿ ಅವರು ನಮ್ಮ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಉದ್ದನೆಯ ಹವಳದ ದಿಬ್ಬವು ಕಾರಲ್ ರೀಫ್ ಯಾವುದು ಆಯ್ಕೆಗಳನ್ನು ನೋಡೋಣ ಮೀಸೋ ಅಮೆರಿಕನ್ ಬ್ಯಾರಿಯರ್ ರೀಫ್ ಕ್ಯಾಲ್ಡೆಡೋನಿಯನ್ ಬ್ಯಾರಿಯರ್ ರೀಫ್ ದ ಗ್ರೇಟ್ ಬ್ಯಾರಿಯರ್ ರೀಫ್ ಅಮೆಜಾನ್ ರೀಫ್ ಮೊದಲಿಗೆ ಲೀಲಾವತಿ ಆನಂತರ ದೇವರಾಜ ಎರಡನೇದು ಸರ್ ಎರಡನೇದು ಕ್ಯಾಲ್ಡೆಡೋನಿಯನ್ ಬ್ಯಾರಿಯರ್ ರೀಫ್ ಅಂತ ಹೇಳ್ತಾ ಇದ್ದಾರೆ ದೇವರಾಜ್ ಅಮೆಜಾನ್ ರೀಫ್ ಸರ್ ಅಮೆಜಾನ್ ರೀಫ್ ಆಯ್ಕೆ ನಾಲ್ಕು ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡು ಸರಿಯಾದ ಉತ್ತರ ಕ್ಯಾಲ್ಡೆಡೋನಿಯನ್ ಬ್ಯಾರಿಯರ್ ರೀಫ್ ಆಗಿತ್ತು ಈ ಉತ್ತರವನ್ನು ಲೀಲಾವತಿ ಅವರು ಕೊಟ್ಟಿದ್ದಾರೆ ಅವರಿಗೆ ಪುಸ್ತಕವನ್ನು ಕೊಟ್ಟಿದ್ದೇವೆ 1500 ಕಿಲೋಮೀಟರ್ವರೆಗೂ ಎಲ್ಲೂ ಓಡಿದೆ ಅಂದರೆ ಭಂಗವಾಗಿದೆ ನಿರಂತರವಾಗಿ ಹರಡಿದೆಯಂತೆ ಈ ಒಂದು ಕಾರಲ್ ರೀಫ್ ಅಥವಾ ಹವಳದ ದಿಬ್ಬ ಇದು ದಕ್ಷಿಣ ಶಾಂತ ಮಹಾಸಾಗರದಲ್ಲಿ ಉಂಟು ಈ ಒಂದು ಹವಳದ ದಿಬ್ಬ ಸು ಎನ್ನುವ ಕಾದಂಬರಿ ಡಾಕ್ಟರ್ ಪ್ರಸನ್ನ ಸಂತೇಕಡೂರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಬಿಟ್ಟ ಅಕ್ಷರಗಳನ್ನು ತುಂಬಿ 10 ಮನೆಗಳು ಬಂದಿವೆ ನಿ ಗ ಶ ನ ನಿ ಮೊದಲಿಗೆ ಬಸರುತ್ತಿದ್ದಾರೆ ದೇವರಾಜ ಬೆಣ್ಣೆ ಗಣೇಶನನ್ನು ತನ್ನಿ ಬೆಣ್ಣೆ ನೇ ಇಲ್ಲ ಅಲ್ಲಿ ನೀ ಇರೋದು ಮಣ್ಣಿನ ಗಣೇಶನನ್ನು ತನ್ನಿ ಮಣ್ಣಿನ ಗಣೇಶನನ್ನು ತನ್ನಿ ನಾನು ನಿಮಗೆ ಅವಕಾಶ ಕೊಟ್ಟೆ ಉತ್ತರ ಕೊಡಲಿಲ್ಲ ಅವರು ಬಸರುತ್ತಿದ್ದಾರೆ ಅವರಿಗೆ ಕೊಡೋಣ ಅನ್ನೋಷ್ಟರಲ್ಲಿ ತಾವು ಉತ್ತರ ಕೊಟ್ಟೆ ಸರಿ ಉತ್ತರ ನನಗೂ ಗೊತ್ತಿಲ್ಲ ಒಂದು ಸಲ ಗಂಗಮ್ಮ ಅವರನ್ನು ಕೇಳು ಮಣ್ಣಿನ ಗಣೇಶನನ್ನು ತನ್ನಿ ಮಣ್ಣಿನ ಅರ್ಥವಾಯಿತು ನಂತರ ಗಣೇಶನನ್ನು ತನ್ನಿ ಗಣೇಶನ
ಗಣೇಶನನ್ನ ತನ್ನಿ ಮಣ್ಣಿನ ಗಣೇಶನನ್ನ ತನ್ನಿ ಅಂತ ಹೇಳ್ತಾ ಇದ್ದಾರೆ ದೇವರಾಜ್ ಕರೆಕ್ಟ್ ಇದೆ ಸರ್ ಸರಿ ಬೆಣ್ಣೆದ ಮಣ್ಣಿನ ಗಣೇಶ ಮಣ್ಣಿನ ಗಣೇಶನನ್ನ ತನ್ನಿ ಉತ್ತರವನ್ನ ನೋಡು ಮಣ್ಣಿನ ಗಣೇಶನನ್ನ ತನ್ನಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಆದರೆ ದೇವರಾಜ್ ಅವರು ಈ ಉತ್ತರವನ್ನ ಮೊದಲೇ ಕೊಟ್ಟಿದ್ದೀರಾ ಗಂಗಮ್ಮ ಅವರು ಸಹ ಈ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಒಂದು ಅವಕಾಶ ತಮ್ಮದು ಮುಗಿದಿದೆ ಅವರಿಗೆ ಕೊಡಬಹುದು ಹಾಗಾಗಿ ನಿಯಮದ ಅನ್ವಯ ಗಂಗಮ್ಮ ಅವರಿಗೆ ಸು ಕಾದಂಬರಿಯನ್ನು ಕೊಡ್ತಾ ಇದ್ದೇನೆ ದಯವಿಟ್ಟು ನಾನು ಎರಡನೇ ಸಲ ಅವಕಾಶ ಕೊಟ್ಟರೆ ಮಾತ್ರ ಹೇಳಿ ನಿಲ್ದಿದ್ರೆ ಬೇಡ ಅಷ್ಟರಲ್ಲಿ ಬಜರ್ ಒತ್ಬಿಟ್ಟಿದ್ರಲ್ಲ ಹಾಗಾಗಿ ಅವ್ರಿಗೆ ಅವಕಾಶ ಕೊಡಲೇಬೇಕಾಗುತ್ತೆ ಚಿತ್ತ ಹರಿದತ್ತ ಅಂಕಣ ಬರಹಗಳ ಕೃತಿ ಶಶಿಧರ ಹಾಲಾಡಿ ಬರೆದಿರುವಂಥದ್ದು ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಬಂದಿವೆ 62 + 33 81 - 47 23 × 12 180 · 9 ಬಜರುತ್ತಿದ್ದಾರೆ ದೇವರಾಜ ಅವರು ಅಂತಿಮ ಉತ್ತರ 415 ಸರ್ 415 15 415 ಗಂಗಮ್ಮ ಹಾಗೂ ಲೀಲಾವತಿ ಗಂಗಮ್ಮ 420 420 420 ಲೀಲಾವತಿ 235 ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ 95 34 276 / 20 ಎಲ್ಲವನ್ನು ಕೂಡಿದ್ರೆ 425 ಬಂದಿದೆ ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ ಮುಂದೆ ಕೊಡಲಿದ್ದೇವೆ ವಿ ಎನ್ ಕಾಗಲ್ಕರ್ ಶ್ರೀನಿವಾಸ ಸಿರನೂರ್ಕರ್ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಕೆ ವಿ ರಬಿಯಾ ತಾತಿಯಾನಾ ಲೌನಾ ಶೋಮ್ಯಾನ್ ಮೊದಲಿಗೆ ಗಂಗಮ್ಮ ಆನಂತರ ದೇವರಾಜ ತಾತಿಯಾನಾ ಲೌನಾ ಶೋಮ್ಯಾನ್ ಅಂತ ಹೇಳ್ತಾ ಇದ್ದಾರೆ ದೇವರಾಜ್ ಕೆ ವಿ ರಬಿಯಾ ಸರ್ ಕೆ ವಿ ರಬಿಯಾ ಅಂತ ಹೇಳ್ತಾ ಇದ್ದಾರೆ ಆಯ್ಕೆ 4 ತಾರಾ ಜೌಹರ್ ಸೋಸಮ್ಮ ಐಪೆ ಉತ್ತರವನ್ನು ನೋಡು ತಾತಿಯಾನಾ ಲೋನಾ ಶೋಮ್ಯಾನ್ ಸರಿಯಾದ ಉತ್ತರ ಈ ಉತ್ತರವನ್ನು ಗಂಗಮ್ಮ ಅವರು ಕೊಟ್ಟಿದ್ದಾರೆ ವಿ ಎನ್ ಕಾಗಲ್ಕರ್ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ ತಾತಿಯಾನಾ ಅವರು ರಷ್ಯಾ ದೇಶದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಚಾರ್ಯರಾಗಿದ್ದಾರೆ ಅವರು ಇವರು ವಿಶೇಷವಾಗಿ ನಮ್ಮ ದೇಶದ ಆರ್ಥಿಕ ನೀತಿ ಏನಿದೆ ಅದರಲ್ಲೂ ವಿದೇಶಿ ನೀತಿ ಏನಿದೆ ಅದರ ಬಗ್ಗೆ ತುಂಬ ಅಧ್ಯಯನ ಮಾಡಿ ಅದರಿಂದ ಪ್ರಭಾವಿತರಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಪದ್ಮಶ್ರೀ ಗೌರವವನ್ನು ನೀಡಿದೆ ನಮ್ಮ ಸರ್ಕಾರ ಬೆಳಕಿಲ್ಲದ ದಾರಿ ಕನಸಿಲ್ಲದ ಹಾದಿ ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ನಿಮ್ ನ ನ ಚಿ ಬೆ ನಿ ತ್ರ ಹ ಬಜರುತ್ತಿದ್ದಾರೆ ಗಂಗಮ್ಮ ಆನಂತರ ಲೀಲಾವತಿ ನಿಂಬೆಹಣ್ಣಿನ ಚಿತ್ರಾನ್ನ ಲೀಲಾವತಿಯವರು ಹೌದಾ ನಿಂಬೆಹಣ್ಣಿನ ಚಿತ್ರಾನ್ವಾ ದೇವರಾಜ್ ಹೌದು ಸರ್ ಉತ್ತರವನ್ನು ನೋಡು ನಿಂಬೆ ಹಣ್ಣಿನ ಚಿತ್ರಾನ್ನ ಉತ್ತರ ಸರಿಯಾಗಿದೆ ಗಂಗಮ್ಮ ಅವರಿಗೆ ಬೆಳಕಿಲ್ಲದ ದಾರಿ ಈ ಒಂದು ಪುಸ್ತಕವನ್ನು
ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಪದಬಂಧಕ್ಕೆ ಮೂರು ಪುಸ್ತಕವನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಸುಳುಹುಗಳನ್ನು ನೋಡೋಣ. ಭೂಮಾಲಿಕ ಭೂಮಿಯಲ್ಲಿ ಪಡೆದಿರುವವನು ಮೀನಿನಲ್ಲಿ ಸಾಲಗಾರ ಅಥವಾ ಅಪರಾಧಿಯ ಪರ ನಿಂತವನು ಕೊಡುವುದು. ಹೇಳಿ ಗಂಗಮ್ಮ, ಒಂದು ಉತ್ತರ. ಜಮೀನಿನ ದೇವರಾಜ್ ಸಿದ್ಧವಾಗಿದ್ದಾರೆ. ತಾವು ಉತ್ತರ ಕೊಡೋದಾದರೆ ಸಂತೋಷ, ಇಲ್ಲಾಂದರೆ ನಾನು ದೇವರಾಜನ್ನು ಕೇಳ್ತೇನೆ. ಆಗಬಹುದಾ ದೇವರಾಜ್? ಜಮೀನುದಾರ ಸರ್. ಜಮೀನುದಾರ. ಜಮೀನುದಾರ ಉತ್ತರವನ್ನು ನೋಡು. ಜಮೀನುದಾರ ಉತ್ತರ ಸರಿಯಾಗಿದೆ. ಎರಡು ಉತ್ತರ ದೇವರಾಜ್ ಅವರಿಗೆ ಅವಕಾಶ ಸಿಗುತ್ತೆ. ಶಾಮೀಲು. ಹಾಂ, ಶಾಮೀಲು. ಶಾಮೀಲು. ಇನ್ಯಾರಾದರೂ ಉತ್ತರ ಕೊಡೋ ಹಾಗಿದ್ದರೆ ಬಜರ್ ಒತ್ತಬಹುದು. ಉತ್ತರ ಬಜರ್ ಆಯ್ತಾ ಇಲ್ಲ ಸರ್. ಮೀನಿನಲ್ಲಿ ಸಾಲಗಾರ ಅಪರಾಧಿಯ ಪರ ನಿಂತವನು. ಜಾಮೀನು. ಉತ್ತರವನ್ನು ನೋಡೋಣ. ಜಾಮೀನು ಉತ್ತರ ಸರಿಯಾಗಿದೆ. ಗಗನ ಕುಸುಮ ಈ ಪುಸ್ತಕ ಕೊಟ್ಟಿದ್ದೇನೆ. ಮೂರು ಉತ್ತರ ಯಾರು ಬೇಕಾದರೂ ಬಜರತ್ಬಹುದು. ದೇವರಾಜ. ಸಂದಾಯ ಸರ್. ಸಂದಾಯ. ಸಂದಾಯ ಕೊಡುವುದು. ಸಂದಾಯ. ತಾವಮ್ಮ? ಉದಾರ. ದಾನ. ದಾನ. ಲೀಲಾವತಿ? ಸಂದಾನ. ಸಂದಾನ ಕೊಡುವುದು. ಉತ್ತರವನ್ನು ಕೊಡುವುದು. ಪ್ರದಾನ ಅಂತ ಹೇಳ್ತಾರೆ. ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತ ಹೇಳಿದ್ರೆ ಪ್ರಶಸ್ತಿಯನ್ನು ಕೊಡುವ ಸಮಾರಂಭ ಅನ್ನೋ ಅರ್ಥ ಬರುತ್ತೆ. ಪ್ರದಾನ ಅಂದರೆ ಕೊಡೋದು. ಈಗ ಕೊನೆಯ ಘಟ್ಟ ಚಟ್ಪಟ್ಟಿನ ಕುರುಳಿ. ಐದೈದು ಪ್ರಶ್ನೆಗಳು. ಮೊದಲ ಅವಕಾಶ ಗಂಗಮ್ಮ ಅವರಿಗೆ ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಮನಸ್ಸಿಗೆ ಬರು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಒಪ್ಪಿಗೆ ಹಾಗೂ ಉಪಾಯವು ಹೊಳೆ. ಉಪಾಯವು ಹೊಳೆ. ಮುಂದಿನ ಪ್ರಶ್ನೆ, ನೀಚ ಕೀಳು ಮನುಷ್ಯ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನಿಕೃತ. ನಿಕೃಷ್ಟ. ನಿಕೃಷ್ಟ. ಮುಂದಿನ ಪ್ರಶ್ನೆ, ರಾಮಾಯಣದ ಅನ್ವಯ ಲಂಕಾ ನಗರವನ್ನು ಮೊದಲು ಯಾರು ಆಳುತ್ತಿದ್ದರು? ಕುಬೇರ, ರಾವಣ? ಕುಬೇರ. ಮುಂದಿನ ಪ್ರಶ್ನೆ, ಈಗಾದೆಯನ್ನು ಪೂರ್ಣಗೊಳಿಸಿ ಅಪ್ಪನ ಸಾಲಕ್ಕೆ ಮಕ್ಕಳು ಹೊಣೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ, ಅವನನ್ನು ಕೆಡಿಸಿದ್ದು ಹೆಣ್ಣು, ಇವನನ್ನು ಮುಗಿಸಿದ್ದು ಹೆಣ್ಣು, ಯಾರಿಬ್ರು? ರಾವಣ ಮತ್ತು ರಾವಣ ರಾವಣ ಮತ್ತು ಭೀಮ. ಮುಗಿಸಿದ್ದು ಹೆಣ್ಣು ಯಾರು? ದ್ರೌಪದಿ. ದ್ರೌಪದಿ. ಸೀತಾ ದ್ರೌಪದಿ. ಉತ್ತರವನ್ನು ನೋಡಬಹುದಾ? ನೋಡ್ತಾ ಹೋಗೋಣ. ಒಂದು ಉತ್ತರ, ಮನಸ್ಸಿಗೆ ಬರು ಒಪ್ಪಿಗೆ ಹಾಗೂ ಉಪಾಯ ಹೊಳೆ ಅಂತ ತಾವು ಹೇಳಿದ್ರಿ. ಎರಡನೇ ಪ್ರಶ್ನೆಗೆ ಉತ್ತರ ನಿಕೃಷ್ಟ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕುಬೇರ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಪ್ಪನ ಸಾಲಕ್ಕೆ ಮಗನನ್ನು ತಿಪ್ಪೆ ಮೇಲೆ ಎಳೆದರಂತೆ ಅನ್ನೋದು ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರ ಅವನನ್ನು ಕೆಡಿಸಿದ್ದು ಹೆಣ್ಣು ರಾವಣ, ಇವನನ್ನು ಮುಗಿಸಿದ್ದು ಹೆಣ್ಣು ದುರ್ಯೋಧನ. ದ್ರೌಪದಿ ಆಗಿರಬಹುದು, ಆದರೆ ಇಲ್ಲಿ ದುರ್ಯೋಧನ ಅನ್ನೋ ಉತ್ತರವನ್ನು ನಾವು ನಿರೀಕ್ಷೆ ಮಾಡಿದ್ವಿ. ಎರಡು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ದೇವರಾಜ್ ಅವರಿಗೆ ಅವಕಾಶ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ,
ಮನಸ್ಸಿಗೆ ಹಚ್ಚಿಕೊಳ್ಳು ಎನ್ನುವ ನುಡಿಗಟ್ಟಿನ ಅರ್ಥವೇನು ಹೆಚ್ಚು ಚಿಂತೆಗೊಳಗಾಗು ಬೇಸರವನ್ನ ಪಡು ಹೆಚ್ಚು ಚಿಂತೆಗೊಳಗಾಗು ಮುಂದಿನ ಪ್ರಶ್ನೆ ಗುಪ್ತಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನಿಕ್ಷೇಪ ಪ್ರಕ್ಷೇಪ ನಿಕ್ಷೇಪ ಮುಂದಿನ ಪ್ರಶ್ನೆ ಬ್ರಹ್ಮನು ಕುಬೇರನಿಗೆ ಯಾವ ದಿಕ್ಕಿನ ಆಧಿಪತ್ಯವನ್ನ ನೀಡಿದ್ದನು ಉತ್ತರ ದಿಕ್ಕು ದಕ್ಷಿಣ ದಿಕ್ಕು ಉತ್ತರ ದಿಕ್ಕು ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಪ್ಪ ಮಾಡಿದ ಪುಣ್ಯ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ನಾಲಿಗೆ ಇದ್ದರೂ ಮಾತಿಲ್ಲ ಬರೆಯೋದಿದ್ರೂ ಓದೋದಿಲ್ಲ ಓದೋಲ್ಲ ಬರೆದ್ರೂ ಓದೋದಿಲ್ಲ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮನಸ್ಸಿಗೆ ಹಚ್ಚಿಕೊಳ್ಳು ಹೆಚ್ಚು ಚಿಂತೆಗೊಳಗಾಗು ಉತ್ತರ ಸರಿಯಾಗಿದೆ ಎರಡನೇ ಪ್ರಶ್ನೆಗೆ ಉತ್ತರ ನಿಕ್ಷೇಪ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ಉತ್ತರ ದಿಕ್ಕು ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಅಪ್ಪ ಮಾಡಿದ ಪುಣ್ಯ ಮಕ್ಕಳ ಕಾಲಕ್ಕೆ ಅನ್ನೋದು ಸರಿಯಾದ ರೂಪ ಐದನೇ ಪ್ರಶ್ನೆಗೆ ಉತ್ತರ ಇಂಕ್ ಪೆನ್ ಆಗಿತ್ತು ಎಷ್ಟು ಸರಿ ಉತ್ತರ ಕೊಟ್ರಿ ಮೂರು ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಹಾಗಾಗಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಬರ್ತಾ ಇದೆ ಲೀಲಾವತಿ ಅವರಿಗೆ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಮನಸ್ಸಿಗೆ ಹಿಡಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಇಷ್ಟವಾಗು ಕಷ್ಟವಾಗು ಇಷ್ಟವಾಗು ಮುಂದಿನ ಪ್ರಶ್ನೆ ಎಲ್ಲ ಸಕಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ನಿಖಿಲ ವ್ಯಾಕುಲ ನಿಖಿಲ ಮುಂದಿನ ಪ್ರಶ್ನೆ ರಾಮಾಯಣದ ಅನ್ವಯ ವಿಶ್ರವಸು ಮತ್ತು ಕೈಕಸಿಯ ಮಗ ಯಾರು ಕುಬೇರ ರಾವಣ ರಾವಣ ಮುಂದಿನ ಪ್ರಶ್ನೆ ಕತ್ತೆಗೆ ಯಾಕೆ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ತೇರು ಸುತ್ತುತ್ತೆ ಗಂಧ ಉದುರುತ್ತೆ ಯಾವ ತೇರು ತಿಳ್ಕೋಬೇಕಾಗಿದೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಮನಸ್ಸಿಗೆ ಹಿಡಿ ಇಷ್ಟವಾಗು ಸರಿಯಾಗಿದೆ ಎರಡು ಉತ್ತರ ನಿಖಿಲ ಸರಿಯಾಗಿದೆ ಮೂರು ಉತ್ತರ ಕುಬೆ ರಾವಣ ಸರಿಯಾಗಿದೆ ನಾಲ್ಕು ಉತ್ತರ ಕತ್ತೆಗೆ ಯಾಕೆ ಹತ್ತಿ ಕಾಳು ಅನ್ನೋದು ಸರಿಯಾದ ರೂಪ ಆಗಿತ್ತು ಐದನೇ ಪ್ರಶ್ನೆಗೆ ಉತ್ತರ ರಾಗಿ ಬೀಸುವ ಕಲ್ಲು ಆಗಿತ್ತು ಎಷ್ಟು ಸರಿ ಉತ್ತರ ಕೊಟ್ರಿ ಮೂರಲ್ವಾ ಮೂರು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು ಗಂಗಮ್ಮ ಅವರಿಗೆ ದೊರೀತಾ ಇದೆ ಒಟ್ಟು ನಾಲ್ಕು ಮೂರು ಏಳು ಪುಸ್ತಕ ತಮಗೆ ದೊರೀತಾ ಇದೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ದೇವರಾಜ ಅವರಿಗೆ ಮೂರು ಮೂರು ಆರು ಪುಸ್ತಕ ತಮಗೆ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಲೀಲಾವತಿ ಅವರಿಗೆ ಐದು ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ